హాయ్ ఫ్రెండ్స్, వెల్కమ్ బ్యాక్ టు షాలా మాడ్యూల్ ఫ్రెండ్స్. ఇవాళ మన వద్ద యాంప్లిఫైర్ ఉంది, సో 5.1 డిజిటల్ యాంప్లిఫైర్ నోడ్తుంది. సో యాంప్లిఫైర్ బంది సో కస్టమర్ యాంప్లిఫైర్. ఈ యాంప్లిఫైర్ సో కస్టమర్ ఆర్డర్ మాడ్యూల్ బంది సో బెంగళూరు అల్లే. సో ఈ కస్టమర్ బంది నా కొత్త యాంప్లిఫైర్ బంది. ఇది మూర్ని యాంప్లిఫైర్. ఇది ప్రీవియస్ బంది నేను యాంప్లిఫైర్ మోడల్ వచ్చింది. సో ఆ కస్టమర్ ఏమైనా రిక్వైర్మెంట్స్ ఇస్తో, సో అదే తగ్గంగా ఇది మూర్ని యాంప్లిఫైర్. సో అది బంది నిమ్గే ఏడు డిస్క్రిప్షన్ లింకు కొడుతుంది. సో ఏమేమి మాడుకొట్టిదివి అంత. ఎనివే ತುಂಬ ಥ್ಯಾಂಕ್ಸ್ ಸರ್. ಸೊ ನೀವು ನಮಗೆ ಈ ರೀತಿ ಸಪೋರ್ಟ್ ಮಾಡೋದಕ್ಕೆ, ಯಾಕಂದ್ರೆ ನೀವು ನಮ್ಮ ನಂಬಿ. ಸೊ ಒಂದಕ್ಕೆ ಒಂದು ಒಬ್ಬೊಬ್ಬರು ಒಂದೇ ತೊಗೊಂತಾರೆ, ಬಟ್ ಅಂದರೆ ನೀವು ತೊಗೊಂತಾ ಇದ್ದೀರಾ, ನಿಮ್ಗೆ ಗೊತ್ತಿರೋರು. ಸೊ ನಿಮ್ಮ ಕಡೆಯಿಂದ ಸಪ್ಲೈ ಮಾಡ್ತಾ ಸಪೋರ್ಟ್ ಮಾಡ್ತೀರಾ, ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಸರ್. ಫ್ರೆಂಡ್ಸ್, ಈ ಆಂಪ್ಲಿಫೈರ್ ನೋಡೋಕೆ ಮುಂಚೆ ನನ್ನ ಚಾನಲ್ನ ಬಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲು ಬೆಲ್ಲಾಕ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಈ ಟೈಪ್ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಲೇಟೆಸ್ಟ್ ವೀಡಿಯೋಸು ನೀವು ಬೇಕಾದ್ರೆ ವೀಡಿಯೋಸ್ ನೋಡ್ಬೋದು. ಇದು ಬಂದು ಸೊ ಮೈನ್ ಕಸ್ಟಮರ್ ಬಂದು, ಸೊ ಅವ್ರ ಮೈನ್ ಏನಲ್ಲಿ ಅವ್ರ ಮೈನಲ್ಲಿ ಏನಿದೋ, ಸೊ ಆ ಟೈಪ್ ನಾವು ಡಿಸೈನ್ ಮಾಡಿದ್ವಿ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಈ ಕಸ್ಟಮರ್ ಕೊರತೆ ಬಂದು, ಸೊ ಮೂರನೇ ಆಂಪ್ಲಿಫೈರ್, ಬಟ್ ಅವರು ಆ ಟೆಕ್ನಿಷಿಯನೇ, ಬಟ್ ಸಾರಿಗೆ ಬಂದ್ಬಿಟ್ಟು ಟೈಮ್ ಇಲ್ಲ. ಸೊ ಮೈನ್ ಯಾಕಂದರೆ ಅವರು ವರ್ಕ್ ಬ್ಯುಸಿಯಿಂದ ಇರೋದ್ರಿಂದ, ಬೇರೆ ವರ್ಕ್ ಶೆಡ್ಯೂಲ್ ಆದ್ರಿಂದ ಅವ್ರು ಬಂದು ಟೈಮ್ ಇಲ್ಲ. ಏನಿದ್ರು ಅವ್ರು ಬಂದು ನಾವು ಮಾಡಿಕೊಟ್ಟಿದ್ದ ಒಂದು ಆಂಪ್ಲಿಫೈರ್, ಸೊ ರಿಸಲ್ಟ್ ನೋಡಿ ಇದು ಬಂದು ನಾವು ಮೂರನೇ ಆಂಪ್ಲಿಫೈರ್ ಕೊಟ್ಟಿದ್ದರಿಂದ ತುಂಬ ಗ್ರೇಟ್ ಅನ್ಕೊಬೇಕು. ಸರ್, ಈ ಟೈಪ್ ನಿಮ್ಗೆ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನೂ ಯಾವತ್ತು ಬೇಕು. ತುಂಬ ಥ್ಯಾಂಕ್ಸ್ ಸರ್. ಫ್ರೆಂಡ್ಸ್, ಈ ಆಂಪ್ಲಿಫೈರ್ ನೋಡೋಣ. ಸೊ ಯಾವ ರೀತಿ ಡಿಸೈನ್ ಮಾಡಿದ್ವಿ ಅಂತ. ಇನ್ನೊಂದು ಬಂದು ಸ್ವಲ್ಪ ಇದು ತುಂಬ ಬೇಗ ಕೊಟ್ಟಿದ್ವಿ, ಯಾಕಂದರೆ ಸರ್ ಅವರು ಸ್ವಲ್ಪ ಊರಿಗೆ ಹೋಗಬೇಕು ಅಂತ. ಸೊ ಆ ಒಂದು ರೀಸನಿಂದ, ಸೊ ಆದಷ್ಟು ಬೇಗ ಎಷ್ಟು ಸ್ವಲ್ಪ ವೈರಿಂಗ್ ಮಾಡೋಕ್ಕೋದೆ, ಎಷ್ಟು ಬೇಗ ಕೊಡೋತ್ತೆ, ಸೊ ಆ ರೀತಿ ಮಾಡಿದ್ವಿ. ಫ್ರಂಟ್ ಪ್ಯಾನಲ್ ಬಂದು ಸೊ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಸೊ ಬ್ಯಾಕ್ ಸೈಡ್ ಎಲ್ಲ ನೀವು ನೋಡ್ತಿರಲ್ಲ. ಸೊ ರೈಟ್ ರೌಂಡ್ ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಸಾರಿ ಮ್ಯಾಟ್ ಫಿನಿಶಿಂಗ್ ಇರುತ್ತೆ, ಅದಕ್ಕೆ ತಕ್ಕಂಗೆ ಸೊ ಗೋಲ್ಡು ಎಲ್ಲ ಲೆಟರ್ಸ್ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಡಿಸ್ಪ್ಲೇಗೆ ಬಂದ್ಬಿಟ್ಟು ಸ್ಮೋಕ್ ಗ್ಲಾಸು. ಸೊ ಈ ಟೈಪ್ ಮಾಡಿರೋದು ಆನ್ ಆ್ಯಂಡ್ ಆಫ್ ಬಂದು, ಸೊ ಆ್ಯಸ್ ಯೂಶುವಲ್ ಅವ್ರಿಗೆ ಸೊ ಈ ಟೈಪ್ ನಮಗೆ ಇಂಡಿಕೇಟ್ ಟೈಪ್ ಬೇಕು ಅಂದರು, ಸೊ ಅದೇ ರೀತಿಯೇ ಮಾಡಿದ್ದೀವಿ. ಸೊ ಅಕ್ರಾಲಿಕ್ ಯೂಸ್ ಮಾಡಿರ್ಬೋದು, ಸೊ 6-7 ಥಿಕ್ನೆಸ್ ಯೂಸ್ ಮಾಡಿದ್ವಿ. ಅದೇ ರೀತಿ ಬಂದು ಸೊ ಎಲ್ಲರೂ ಬಂದು ಆಲೆನ್ ಕಿ ಟೈಪ್ ಬೇಕು ಅಂದರು. ಸೊ ನಾನು ಕೊಡೋದು ಬಂದ್ಬಿಟ್ಟು ಎಲ್ಲರಿಗೂ ಒಂದು ಆಲ್ಮೋಸ್ಟ್ ಬಂದು ಫಿಕ್ಸ್ ಟೈಪ್ ಮಾಡಿಬಿಡ್ತೀನಿ. ಸೊ ಬಟ್ ಕಸ್ಟಮರ್ ಬಂದು ನಂಗೆ ರಿಮೂವಲ್ ಟೈಪ್ ಇರಬೇಕು ಅಂದರು. ಸೊ ಅದಕ್ಕೆ ತಕ್ಕ ಮಾಡಿದ್ವಿ. ಇನ್ನೊಂದು ಇದು ಬ್ಯಾಕ್ ಸೈಡ್ ತೋರಿಸ್ತೀನಿ, ಬ್ಯಾಕ್ ಸೈಡ್ ನಿಮ್ಗೆ ಒಂದೇ ಸೈಡ್ ತೋರಿಸ್ಬಿಡ್ತೀನಿ. ಸೊ ಏನೇನಂತ, ಇಲ್ಲಿ ಬ್ಯಾಕ್ ಸೈಡ್ ಒಂದು ಆಪ್ಟಿಕಲ್ ಕೋಎಕ್ಸಲ್ ಒಂದು HDMI ಐತೆ. ಅದೇ ರೀತಿ ಬಂದು ಕೆಳಗಡೆ 6 RCPN AC3 ಅಂತೀವಲ್ಲ, ಸೊ ಆ ರೀತಿ ಬಂದು ಆ ಪಿನ್ನು ಕೊಟ್ಟಿದ್ವಿ, 3 ಆಕ್ಸು ಕೊಟ್ಟಿದ್ವಿ. ಬ್ಯಾಕ್ ಸೈಡ್ ಒಂದು ಸ್ವಿಚಿಂಗು ಕೊಟ್ಟಿದ್ವಿ. ಸೊ ಸ್ವಿಚಿಂಗ್ ಏನು ರೀಸನ್ ಅಂದರೆ, ಸ್ವಿಚಿಂಗ್ಗೆ ಬಂದ್ಬಿಟ್ಟು ನಾವು ಇನ್ ಕೇಸ್ ಕಸ್ಟಮರ್ ಬಂದು ಸಿಸ್ಟಮಿಂದ ಕನೆಕ್ಟ್ ಮಾಡಬೇಕಂದ್ರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲ ನಾವು ಆಪ್ಟಿಕಲಿಂದ ಯೂಸ್ ಮಾಡ್ಕೊಂಡ್ರೆ ಸೊ ಆಪ್ಟಿಕಲಿಂದ. ಅವ್ರು 2 ಟೈಪ್ ಸೋರ್ಸ್ ಇಟ್ಕೊಂಡಿದ್ದಾರೆ, ಒಂದು ಸಿಸ್ಟಮಿಂದನೂ ಯೂಸ್ ಮಾಡೋಂಗೆ, ಸೆಕೆಂಡ್ ಬಂದು ಆಪ್ಟಿಕಲಿಂದ ಕೊಡೋಂಗೆ. ಸಬ್ಬಗೆ ಬಂದು ಸೇಮ್ ಬನಾನ ಸಾಕಿಟ್ ಇದ್ದೀವಿ. ಸೊ ಬ್ಯಾಕ್ ಸೈಡ್ ಎಲ್ಲರೂ ಬಂದು ನಾರ್ಮಲ್ ಸಾಕಿಟ್ ಹಾಕಿದ್ದೀವಿ. ಇದು ಒಂದು ಸೊ ಬಜೆಟ್, ಸೊ ಯಾಕಂದರೆ ಅವ್ರು ಬಂದ್ಬಿಟ್ಟು ಮಾಡಿ ಕೊಟ್ಟಿದ್ದು ಎಲ್ಲರೂ ಬಂದು ಅದೇ ಒಂದೊಂದು ಬಜೆಟ್ ತಕ್ಕಂಗೆ ಸೊ ಟೈಪ್ ಮಾಡ್ತಿರ್ತೀವಿ. ಸೊ ಇದು ನೋಡೋಕೆ ಇಷ್ಟ ಫ್ರೆಂಡ್ಸ್. ಸೊ ಇವಾಗ ನಾವು ಇಂಟೀರಿಯರ್ ನೋಡೋಣ. ಸೊ ಇಂಟೀರಿಯರ್ ಏನು ಯೂಸ್ ಮಾಡಿದ್ದೀವಿ ಅಂತ ನಿಮಗೆಲ್ಲ ತೋರಿಸ್ತೀನಿ ನೋಡಿ. ಸೊ ಇಂಟೀರಿಯರ್ ನೋಡೋಕ್ಕೆ ತುಂಬ ಹೆಂಗಿರೋದಂದರೆ ಸ್ವಲ್ಪ ಯಾಕಂದ್ರೆ ಬೇಗ ಕೊಡಬೇಕು ಅಂತ. ಸೊ ಯಾಕಂದರೆ ಅವ್ರಿಗೆ ಟೈಮ್ ಇರಲಿಲ್ಲ, ಅವರು ಕೊಟ್ಟಿದ್ದ ಶಾರ್ಟ್ ಪೀರಿಯಡಲ್ಲಿ ಬಂದು ನಮಗೂ ಟೈಮ್ ಸಿಕ್ಕಲಿಲ್ಲ. ಸೊ ಈ ರೀತಿ ನಾವು ಮಾಡಿದ್ದೀವಿ. ಇದರಲ್ಲಿ ನೋಡಿದ್ರೆ ನಿಮಗೆ ಟ್ರಾನ್ಸ್ಫಾರ್ಮ್ಸ್, ಸೊ ಮೈನ್ ಟ್ರಾನ್ಸ್ಫಾರ್ ನೋಡಿದ್ರೆ ನಿಮಗೆ ಟೈಪ್ 16 ಟ್ರಾನ್ಸ್ಫಾರ್ ಮಾಡಿದ್ವಿ. ಸೊ ಹೈಟ್ ಬಂದು ನಿಮಗೆ 4.5 ಬರುತ್ತೆ, ಸಾರಿ 4.25. ಇದು ಸ್ಪೆಷಲ್ ಆಗಿ ಮಾಡಿಸೋದು, ಸೊ ಕಸ್ಟಮರ್ಗೆ ನಮ್ಗೆ ಈ ಟೈಪ್ ಬೇಕು ಅಂದ್ರು, ಸೊ ಅದಕ್ಕೆ ತಕ್ಕಂಗೆ ನಾವು ಮಾಡಿರೋದು ಟ್ರಾನ್ಸ್ಫಾರ್ಮ್. ಅದು ಅದೇ ರೀತಿ ಸೊ 2 ಕೆಪಾಸಿಟರ್ಸು ಸ್ಯಾಮ್ ಬ್ರ್ಯಾಂಡಲ್ಲಿ ಹಾಕಿದ್ವಿ. ಸೊ ಆ್ಯಸ್ ಯೂಶುವಲ್ ನಿಮ್ಗೆಲ್ಲ ಗೊತ್ತಿರೋದು ಫ್ರೆಂಡ್ಸ್, ಸೊ ಎಲ್ಲನೂ ಬಂದು ನಾವು ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ವಿ. ಸೊ ಕಸ್ಟಮರ್ಸ್ ಬಂದ್ಬಿಟ್ಟು ನಮ್ಮ ಟ್ರಾನ್ಸಿಸ್ಟರ್ ಬೇಸ್ದಲ್ಲೇ ಬೇಕಂದ್ರು, ಸೊ ಅದಕ್ಕೆ ತಕ್ಕಂಗೆ ಟ್ರಾನ್ಸಿಸ್ಟರ್ ಮಾಡಿದ್ವಿ. ಸ್ಪೀಕರ್ ಪ್ರೊಟೆಕ್ಷನು ಮತ್ತು ನಿಮಗೆ ರಿಮೋಟ್ ಕಿಟ್ ನಾವು ಆ್ಯಸ್ ಯೂಶುವಲ್ ಇರೋ ಬ್ರ್ಯಾಂಡೇ ಯೂಸ್ ಮಾಡ್ತಿರೋದು. ಯಾಕಂದರೆ ಕಸ್ಟಮರ್ ಬಂದ್ಬಿಟ್ಟು ಸರ್ ನಮ್ಗೆ ಇದರಲ್ಲಿ ತುಂಬ ಚೆನ್ನಾಗೈತೆ, ಸೊ ಇದರಲ್ಲಿ ಮಾಡಿ ಅಂದರು. ಸೊ ಅದಕ್ಕೆ ತಕ್ಕ ಮಾಡಿದ್ವಿ. ಅದು ಸೆಂಟ್ರಲ್ ನೋಡಿದ್ರೆ ಇನ್ನೊಂದು ಚಿಕ್ಕದೊಂದು ಬೋರ್ಡ್ ಇದೆ, ಅದು ಬಂದು ಸ್ವಿಚಿಂಗ್ ಪರ್ಪಸ್ಸು. ಸೊ ನಾವು ಬ್ಯಾಕ್ ಸೈಡ್ ಇರೋದಲ್ಲ, ಸೊ ನಾವು ಚೇಂಜ್ ಮಾಡುವಾಗ ಇನ್ ಕೇಸ್ DVD ಬೇಕಂದ್ರೆ DVD ಇಲ್ಲಾಂದರೆ ಆಪ್ಟಿಕಲ್ ಬೇಕಂದ್ರೆ ಆಪ್ಟಿಕಲ್ಲು. ಸೊ ಆ ಟೈಪ್ ಅವರು ಸೊ DVD ಅಂತ ಸಿಸ್ಟಮಿಂದ, ಸೊ ಸಿಸ್ಟಮಿಂದ ಕೂಡ ಸಿಸ್ಟಮ್ ಕನೆಕ್ಟ್ ಮಾಡ್ಬೋದು, ಇಲ್ಲ ಅವ್ರಿಗೆ ಆಪ್ಟಿಕಲ್ ಏನು ಬೇಕಾದ್ರೆ TVಯಿಂದ ಕನೆಕ್ಟ್ ಮಾಡ್ಬೋದು. ಸೊ ಆ ಟೈಪ್ ಮಲ್ಟಿ ಟೈಪ್ ನಾವು ಮಾಡಿದ್ವಿ. ಇದು ಕೆಪಾಸಿಟರ್ ಸರ್, ಸೊ ಕೆಪಾಸಿಟರ್ಗೂ ಮೆಟಲ್ ಡೈಡ್ ಎಲ್ಲನೂ ಬಂದು ಸೊ ಒರಿಜಿನಲ್ದೇ ಹಾಕಿದ್ವಿ. ಸೊ ಟ್ರಾನ್ಸಿಸ್ಟರ್ಸ್ ನಮಗೆ ಸಬ್ಬೂಫರ್ಗೆ ನೋಡಿದ್ರೆ ನಮಗೆ ಟ್ರಾನ್ಸಿಸ್ಟರ್ ಬೇಸ್ ಯೂಸ್ ಮಾಡಿ, ಲೆಫ್ಟ್ ಸೈಡ್ಗೆನೂ ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ವಿ, ಸೆಂಟರ್ಗೂ ಟ್ರಾನ್ಸಿಸ್ಟರೇ, ಸರೌಂಡ್ಗೂ ಟ್ರಾನ್ಸಿಸ್ಟರ್ಸೆ. ಸೊ ನಮಗೆ ತುಂಬ ಬೇಗ ಕೊಡೋದ್ರಿಂದ ಸೊ ಈ ರೀತಿ ಬೇಗ ಬೇಗ ಮಾಡಿಕೊಡ್ಬೇಕಂತ ಸೊ ಈ ರೀತಿ ಮಾಡಿದ್ವಿ. ಸೊ ಇದರಲ್ಲಿ ಬಂದು ಸ್ವಲ್ಪ ಅಡ್ವಾನ್ಸ್ ಇದ್ರೂ ಬಟ್ ನಾವು ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಸ್ಟಮರ್ಗೂ ಸ್ವಲ್ಪ ಬೇಗ ಕೊಡಬೇಕು ಅಂತ ಒಂದು ವಿಷನಿಂದ ಸೊ
ಸೊ ಆದಷ್ಟು ಬೇಗ ನಾವು ಈ ರೀತಿ ಮಾಡಿಕೊಟ್ಟಿದ್ವಿ. ಸೊ ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ಆಂಪ್ಲಿಫೈರ್ಸ್ ಇದೆ. ಸೊ ನೆಕ್ಸ್ಟ್ ನೆಕ್ಸ್ಟ್ ಆಂಪ್ಲಿಫೈರ್ಲಿ ಸೊ ಯಾವ ರೀತಿ ಮಾಡಿದ್ವಿ ಏನಂತ ಎಲ್ಲಾನು ಅದೇ ರೀತಿ ನೋಡಿದ್ರೆ. ಸೊ ಕೂಲಿಂಗ್ ಪರ್ಪಸ್, ಸೊ ಮೈನ್ ನೋಡಿದ್ರೆ ಸೊ ನಮಗೆ FT003 1.1 ವರ್ಷನ್ ಯೂಸ್ ಮಾಡಿರೋದು. ಕಸ್ಟಮರ್ಗೆ ಸೊ ಆ ಟೈಪ್ ಕೇಳಿದ್ರು, ಸೊ ಅದೇ ನಾವು ಹಾಕ್ಕೊಟ್ಟಿದ್ವಿ. ಒಬ್ಬೊಬ್ಬರಿಗೂ ಒಂದೊಂದು ಟೇಸ್ಟಲ್ಲಿ ಕೇಳ್ತಿರ್ತಾರೆ, ಸೊ ಅವ್ರು ಏನು ಕೇಳಿದ್ರು ಸೊ ಆ ರೀತಿ ಮಾಡಿದ್ವಿ. ಯಾಕಂದ್ರೆ ಅವ್ರಿಗೂ ಆಲ್ಮೋಸ್ಟ್ ಎಲ್ಲ ಗೊತ್ತು, ನಾವೇನು ಹೇಳ್ಕೊಡೋದಂತ ಏನಿಲ್ಲ ಸರ್, ನಮ್ಗೆ ಈ ಟೈಪ್ ಬೇಕು, ಇದು ಬೇಕು ಅಂತ. ಇನ್ನೊಂದು ಮೈನ್ ಮ್ಯಾಟರ್ ನೋಡಿದ್ರೆ ಸೊ ಇದಕ್ಕೆಲ್ಲ ಯೂಸ್ ಮಾಡೋ ಬಂದು ಎಲ್ಲಾನು ಬಂದು 4 inches, ಸೊ 4 inches ಸ್ಪೀಕರ್ಸು, 4 inches ಸ್ಪೀಕರ್ ಇಷ್ಟೊಂದು ಬೇಕಂತ. ಅದೊಂದು ಕ್ಯಾಲ್ಕುಲೇಟರ್ ಟೈಪ್, ಸೊ ಕ್ಯಾಲ್ಕುಲೇಷನ್ಸ್ ಹಾಕಿ ಸರ್ ಅದಕ್ಕೊಂದು ಕ್ಯಾಲ್ಕುಲೇಷನ್ ಟೈಪ್ ಮಾಡಿ. ಸೊ ಅದಕ್ಕೆ ನಾವು 4 inches ಏನು ಮಾಡಬೇಕು, ಸರೌಂಡ್ 5 inches ಹಾಕಿ. ಯಾಕಂದ್ರೆ ಸೆಂಟ್ರ್ ಸರ್ ಲೆಫ್ಟ್ ರೈಟ್ ನೋಡಿದ್ರೆ ನಿಮಗೆ ಟವರ್ ಟೈಪ್ ಇರುತ್ತೆ, ಸೆಂಟ್ರ್ ಬಂದು 2 for 4 inches, ಬಟ್ ಅದು ಸಪೋರ್ಟ್ ಮಾಡುತ್ತೆ. ಅದು ತಕ್ಕಂಗೆ ನಾವು ಏನೇನು ಆ 4 inches ಎಷ್ಟು ವಾಲ್ಯೂಮ್ ಕೊಟ್ಟರೂ ಸೊ ನಮಗೆ ಅದು ಒಂಥರ ಜಾರಿಂಗ್ ಬರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ. ಸೊ ಇದು ನಾವು ಟ್ರಾನ್ಸಿಸ್ಟರ್ ಬೇಸ್ ಆಗಿ ಯೂಸ್ ಮಾಡೋದನ್ನು 4 inches ತಡಿಬೇಕಂತಲೇ ಸೊ ಈ ರೀತಿ ಮಾಡಿದ್ವಿ. ಇದರಲ್ಲಿ ಆಡಿಯೋ ಕ್ವಾಲಿಟಿನೂ ಬರುತ್ತೆ, ಸೊ ಆಡಿಯೋ ಕ್ವಾಲಿಟಿನೂ ನೋಡಿ. ಆಡಿಯೋ ಕ್ವಾಲಿಟಿ ನೋಡಿಬಿಟ್ಟು ನೀವು ಹೇಳಿ. ನಾವು ಡಿಸ್ಪ್ಲೇ ಯೂಸ್ ಮಾಡಿದ್ ನೋಡಿದ್ರೆ ಸೊ ಆಸ್ಯೂಸುವಲ್ ಫ್ರಿಕ್ಸ್, ಸೊ ಬಿಗ್ ಡಿಸ್ಪ್ಲೇ ಯೂಸ್ ಮಾಡಿದ್ವಿ ಯಾಕಂದ್ರೆ ದೂರದಿಂದ ಗೊತ್ತಾಗಲಿ ಅಂತ. ಅದೇ ರೀತಿ ನೋಡಿದ್ರೆ ಸೊ ವರ್ಷನ್ ಬಂದ್ಬಿಟ್ಟು 5.0 ಬ್ಲೂಟೂತ್ ಯೂಸ್ ಮಾಡಿದ್ವಿ, 5.0 ಬ್ಲೂಟೂತ್. ಅದೇ ರೀತಿ ಫಾರ್ಮೆಟ್ಸ್ ಇರುತ್ತೆ, ಸೊ ನಮಗೆ ಯಾವ ಫಾರ್ಮೆಟ್ ಅದನ್ನು ಸೊ ನಮಗೆ ಎಲ್ಲ ಫಾರ್ಮೆಟ್ ಸಪೋರ್ಟ್ ಆಗುತ್ತೆ. ಯಾಕಂದ್ರೆ ಪ್ರೀವಿಯಸ್ ನಾನು ವೀಡಿಯೋಸಲ್ಲಿ ಎಲ್ಲ ಇರ್ತೀನಿ, ಸೊ ವೇವು, ಫ್ಲ್ಯಾಟು ಎಲ್ಲನೂ. ಸೊ ಅದೇ ರೀತಿ ಇದರಲ್ಲಿ ಎಲ್ಲ ಫಾರ್ಮೆಟು ಸಪೋರ್ಟ್ ಆಗುತ್ತೆ. ನಾವು ಇವಾಗ ಆಡಿಯೋ ಟೆಸ್ಟ್ ನೋಡೋಣ, ಸೊ ಆಡಿಯೋ ಟೆಸ್ಟಲ್ಲಿ ನಿಮ್ಗೆ ಎಲ್ಲನೂ ತೋರಿಸ್ತೀನಿ. ಸೊ ಯಾವ ರೀತಿ ಇರುತ್ತೆ కొడుకు వరద ధారా కొడుకుని కాపాడి కాన్సర్ నుంచి బయటికి పంపించాడు. మీరు ఇక్కడ ఉండకూడదు, వెంటనే వెళ్ళారు. కడియం ఎందుకురా విసిరేశావు? ఎందుకు విసిరేశావు? ఇన్ని సంవత్సరాలుగా అతని కోసం వెతుకుతూనే ఉన్నాం, తిరిగి వచ్చాడు. వరద గేట్లో తన ఆర్మీని రిజిస్టర్ చేయించాడు. ఒక్కడేనా? కాన్సార్లు అడుగు పెట్టినప్పటి నుంచి వాడు అక్కడే ఏం చేశాడో చూశారు కదా. విష్ణుని చంపేశారు వడిన మా నాయకుడు.
ಓಕೆ ಫ್ರೆಂಡ್ಸ್, ನೀವು ನೋಡಿರ್ತೀರಾ ಫ್ರೆಂಡ್ಸ್, ನಾವು ವಿಡಿಯೋ ತೆಗೆಯುವಾಗ ಸ್ವಲ್ಪ ಶೇಕಿಂಗ್ ಇರ್ಬೋದು. ಸೊ ಶೇಕಿಂಗ್ ಇಂದ ಸ್ವಲ್ಪ ಬ್ರೇಕ್ ಟೈಪ್ ಇರ್ಬೋದು, ಏನನ್ಕೊಂಬೇಡಿ. ಯಾಕಂದ್ರೆ ಸಮಟೈಮ್ಸ್ ಫೋನ್ ಫುಲ್ ಆಗಿರೋದ್ರಿಂದ ನಮಗೆ ವಿಡಿಯೋ ಸ್ಟಕ್ ಆಗುತ್ತೆ, ಸೆಕೆಂಡ್ ಒಂದು ಕಾಲ್ಸ್ ಬರ್ತಾ ಇರುತ್ತೆ, ಅದರಿಂದ ವಿಡಿಯೋನು ಸ್ಟಕ್ ಆಗಕ್ಕೆ ಸ್ವಲ್ಪ ಚಾನ್ಸಸ್ ಇರುತ್ತೆ. ಯಾಕಂದರೆ ಇವಾಗ ಫೋನ್ ಮ್ಯೂಟಲ್ಲಿ ಇದ್ರೂ ಸ್ವಲ್ಪ ಜನ ಕಾಲ್ ಮಾಡ್ತೀನಿ ಸರ್. ಸೊ ಅದರಿಂದ ಇವಾಗ ನೀವು ಆಡಿಯೋ ಟೆಸ್ಟ್ ನೋಡಿದಿರಲ್ಲ ಫ್ರೆಂಡ್ಸ್, ಆಡಿಯೋ ಟೆಸ್ಟ್ ನೋಡಿದ್ದಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿ ವರ್ತ್ ಇದೆ ಅಂತ ನಾವು ಈ ಟೈಪ್ ನಾವು ನೋಡೋಣ. ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಬಂದ್ಬಿಟ್ಟು ನಾವು ನೋಡೋಣ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಂಪ್ಲಿಫೈಯರ್ಸು. ಸೊ ಈ ಟೈಪ್ ನಿಮ್ಗೆ ಆಂಪ್ಲಿಫೈಯರ್ಸು ಯಾರಿಗಾನ ಬೇಕಿದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ, ನಾವು ನೆಕ್ಸ್ಟ್ ವೀಡಿಯೋ ನೋಡೋಣ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.